ಯೂಟ್ಯೂಬ್ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಡಿ ಜಿ ರವಿಕುಮಾರ್. ನಾನು ಗುರು ಪರಂಪರೆಯಿಂದ ಕಲಿತಿರ್ತಕ್ಕಂಥ ವಿದ್ಯೆಗಳಿವು. ಇವತ್ತಿನ ವಿಷಯಕ್ಕೆ ಬಂದರೆ, ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರ್ತಕ್ಕಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಥವ್ರಿಗೆ ನಾವು ಮಾಡಿರ್ತಕ್ಕಂಥ ವೀಡಿಯೋಗಳು ಪ್ರತಿಯೊಂದು ನಿಮ್ಗೆ ತಲುಪ್ತಾ ಬರ್ತವೆ. ಇವತ್ತಿನ ವಿಷಯಕ್ಕೆ ಬಂದರೆ, ಸ್ಥೂಲಕಾಯ ಅಂದರೆ ವಿಪರೀತವಾದಿ, ಸುತ್ತು ಬೊಜ್ಜು ಬೆಳೆಸ್ಕೊಂಡು ಕೊಬ್ಬಿನಂಶ ವಿಪರೀತವಾಗಿ ಒಳ್ಳೆ ಮಂದವಾಗಿ ರೆಟ್ಟು ಕಡ್ದಂಗೆ ಇರ್ತದೆ. ಹಿಂಗೆ ಹಿಡಿದ್ರೆ ಪ್ರೆಸ್ ಮಾಡಿದ್ರೆ ರೆಟ್ಟು ಇದ್ದಂಗೆ ಇರ್ತದೆ. ಅದೇನು ಅಂತಂದರೆ, ಕೊಬ್ಬಿನಂಶ ಬೆಳೆದು ರೆಟ್ಟು ಥರ ಆಗಿರ್ತದೆ. ಅಂಥವ್ರಿಗೆ ಇವತ್ತೊಂದು ಸಣ್ಣ ರೆಮಿಡಿ, ಅಂದರೆ ನಿಮ್ಮ ಮನೆಯಲ್ಲಿ ನೀವೇ ಮಾಡ್ಕೊಳ್ತಕ್ಕಂಥ ಒಂದು ರೆಮಿಡಿಯನ್ನು ನಾನು ತಿಳಿಸ್ತೇನೆ. ಅದೇನು ಅಂತಂದರೆ, ಬೆಳಗ್ಗೆ ಎದ್ದ ಕೂಡಲೇ ತರಕಾರಿ ಅಂದರೆ ಫ್ರೆಶ್ ಆಗಿರ್ತಕ್ಕಂಥ ತರಕಾರಿ ಮಿಕ್ಸಿಂಗು ಒಂದು ಕೆ ಜಿಯಷ್ಟು, ಯಾವುದು ಬೇಕೋ ಎಲ್ಲ ಮಿಕ್ಸಿಂಗ್ ಮಾಡಿಕೊಂಡು ಒಂದು ಕೆ ಜಿಯಷ್ಟು ತಂದು ಒಂದು 2 ಲೀಟ್ರ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸಿ, ಅದಕ್ಕೆ ಮೆಣಸು, ಬೆಳ್ಳುಳ್ಳಿ, ಸೈಂದರ್ ಲವಣ ಇಷ್ಟನ್ನು ಆ್ಯಡ್ ಮಾಡಿ, ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕನಷ್ಟು ಮಾತ್ರ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಬಾಯಿಲ್ ಮಾಡಿ. ಬಾಯಿಲ್ ಮಾಡಾದಮೇಲೆ 1/2 ಲೀಟ್ರ್ ನೀರು ಉಳಿಯೋ ಗಂಟ ಬಾಯಿಲ್ ಮಾಡಿ, ತದನಂತರ ಸೋದಿಸ್ಕೊಂಬಿಟ್ಟು ಪೂರ್ತಿ ಸೋದಿಸ್ಕೊಳ್ಳಿ. ಆ ತರಕಾರಿಯನ್ನೆಲ್ಲ ಪಕ್ಕಕ್ಕೆ ಎತ್ತಿಬಿಡಿ. ಆ ಒಂದು ನೀರನ್ನ ಮಾತ್ರ ನೀವು ಶೇಖರಣೆ ಮಾಡ್ಕೊಳ್ಳಿ. ಶೇಖರಣೆ ಮಾಡಿಕೊಂಡು ಬೆಳಗ್ಗೆ 1/4 ಲೀಟ್ರ್ ಅಂದರೆ 1/2 ಲೀಟ್ರ್ ನೀರು ಉಳಿದಿರ್ತದೆ, ಅದನ್ನು ಬೆಳಗ್ಗೆ ಒಂದು ಟೈಮ್, ರಾತ್ರಿಗೆ ಒಂದು ಟೈಮ್ ಇಟ್ಕೊಳ್ಳಿ. ಈ ಒಂದು 1/2 ಲೀಟ್ರ್ ನೀರಿಗೆ 50 ml ಸ್ವಚ್ಛವಾಗಿರ್ತಕ್ಕಂಥ ಕೊಬ್ಬರಿ ಎಣ್ಣೆನ, ಅಂದರೆ ಗಾಣದಲ್ಲಿ ನೀವೇ ಹಾಕ್ಸ್ಕೊಂಡು ತೆಗೆದಿರ್ತಕ್ಕಂಥ ಕೊಬ್ಬರಿ ಎಣ್ಣೆನ ಒಂದು 50 ml ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ತಿಂಡಿ ಅದೇನೆ ನಿಮಗೆ, ಅದನ್ನು ಕುಡಿದುಬಿಟ್ರೆ ನಿಮಗೆ ಜೀರ್ಣಾಂಗಗಳು ನಿಮಗೆ ಹಸಿವಾಗದಂಗೆ ಇರ್ತದೆ. ಆವಾಗೇನಾಗುತ್ತೆ ಅಂದರೆ, ಸುತ್ತೂ ಇರತಕ್ಕಂಥ ಫ್ಯಾಟನ್ನು ತಿನ್ನೋಕೆ ಸ್ಟಾರ್ಟ್ ಮಾಡ್ತದೆ, ಆ ಫ್ಯಾಟ್ ಕರಗ್ತಾ ಬರ್ತದೆ. ಇದು ಬಹಳಷ್ಟು ಅನುಕೂಲವಾಗಿರ್ತಕ್ಕಂಥ ಒಂದು ರೆಮಿಡಿ ಇದು. ನಿಮಗೆ ನೀವಾಗಿ ನಿಮ್ಮ ಮನೇಲಿ ಮಾಡ್ಕೋಬೋದು. ಮಧ್ಯಾಹ್ನದ ಹೊತ್ತು ಯಾವುದಾದ್ರೂ ಒಂದು 2 ಚಪಾತಿನೋ ಇಲ್ಲ ರಾಗಿ, ಜೋಳ ಈ ಥರ ಇರ್ತಕ್ಕಂಥದ್ದು, ರೊಟ್ಟಿನೋ ಜೋಳ ಮುದ್ದೆನೋ ಯಾವುದೋ ತಿನ್ಕೊಳ್ಳಿ. ಮತ್ತೆ ಸಾಯಂಕಾಲ ಇದೇ ರೀತಿ ರೆಮಿಡಿ ಮಾಡಿ. ಇದೇ ನೀರು 1/4 ಲೀಟ್ರ್ ಇರುತ್ತೆ, ಆ 1/4 ಲೀಟ್ರಿಗೆ ಸೇಮ್ ಅದೇ ಥರ ಮಾಡಿ. ನಿಮಗಿರ್ತಕ್ಕಂಥ ಫ್ಯಾಟು ಕಂಪಲ್ಸರಿ ಕರಗ್ತದೆ. ಸೆಂಟ್ರಲ್ಲಿ ನಿಮಗೇನಾದರೂ ಹಸಿವು ಜಾಸ್ತಿ ಆದಾಗ ಈ ಕೊಬ್ಬರಿ, ಒಣಗಿದ ಕೊಬ್ಬರಿ ಇರುತ್ತಲ್ಲ ಚೆನ್ನಾಗಿರೋದು, ಅದನ್ನು ತಿಂತಾ ಬನ್ನಿ. ಆ ಜೀರ್ಣಾಂಗಗಳಿಗೆ ಹಸಿವು ಅನ್ನೋದು ಗೊತ್ತಾಗದಂಗೆ ನಿಮ್ಮ ಫ್ಯಾಟ್ನ ಕರಗಿಸುವಂಥ ಗುಣ ಈ ಒಂದು ರೆಮಿಡಿಯಲ್ಲಿರುತ್ತೆ. ದಯವಿಟ್ಟು ನಿಮಗೆ ನೀವೇ ಮಾಡ್ಕೊಳ್ಳಿ. ನಿಮ್ಮ ಮನೆಗಳಲ್ಲಿ ಮಾಡಿಕೊಂಡು ಪ್ರತಿಯೊಬ್ಬರು ಆರೋಗ್ಯವಾಗಿರಬೇಕು ಅನ್ನೋದೇ ನಮ್ಮ ಆಸೆ, ಅಭಿಲಾಷೆ. ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡಿರ್ತಕ್ಕಂಥ ವಿಡಿಯೋಗಳು ಪ್ರತಿಯೊಂದು ನಿಮಗೆ ಬಂದು ತಲುಪ್ತವೆ. ನಮಸ್ಕಾರ.